ಸರಿಟಿವ್ ಇಷ್ಟೇಳಿ ನನ್ನ ಮುಕ್ತಿ ಏನಾಗ್ತದೆ ತಾವು ಪ್ರಶ್ನೆ ಕೇಳಿದ ಬಹಳ ವಿಚಾರ ಇದೆ ಕೊಡಿ ಬುಕ್ ಅನ್ನು ಕೊಡಿ ಇದರಲ್ಲೆಲ್ಲ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎರಡು ನಿಮಿಷ ಕೊಡೋದು ಉತ್ತರ ಕೊಡ್ಬೇಕು ನೀವು ಮತ್ತೆ ಸಿದ್ದರಾಮಯ್ಯ ಅಂತ ಹೇಳಿ ಇಪ್ಪತ್ತು ಪತ್ರವನ್ನ ಸರ್ಕಾರಕ್ಕೆ ಬರ್ದಿದ್ದಾರೆ ಆದ್ರೂ ಕೂಡ ಉತ್ತರ ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಹಾಗಾದ್ರೆ 4000 ಲೆಕ್ಕ 4000 ಕೋಟಿ ಲೆಕ್ಕಾಚಾರ ಹೇಗೆ ಸಿಕ್ತು ಇದರ ಬಗ್ಗೆ ಉತ್ತರ ಕೊಡ್ಬೇಕು ಅಂತ ಖಂಡಿತ ವಿಲ್ ಯು ಆಸ್ ಎ ಪೊಲಿಟಿಕಲ್ ಪಾರ್ಟಿ ವಿ ಹ್ಯಾವ್ ಎವ್ರಿ ರೈಟ್ ದೇ ಹ್ಯಾವ್ ಎವ್ರಿ ರೈಟ್ ನೋಟಿಸ್ ಕೊಡ್ಲಿ ಕೇಸು ಹಾಕ್ಲಿ ಏನ್ ಬೇಕಾದ್ರೂ ಮಾಡ್ಲಿ ಕೊಡ್ತೀವಿ ಉತ್ತರ ಹಾಕ್ತೀವಿ ಯಾರು ನಿಮಗೂ ಅದೇ ಆಗ್ಬೇಕಲ್ಲ ಅದಕ್ಕೆ ಹೇಳ್ತಾರೆ ಜುಡಿಷಿಯಲ್ ಕಮಿಷನ್ ಐ ಆಮ್ ರೆಡಿ ವಿ ಆರ್ ರೆಡಿ ಟು ಆನ್ಸರ್ ನಾನ್ ಇದನ್ನ ಮಾತಾಡ್ತಿರೋದು ನಾನೆಲ್ಲ ಮಾತಾಡ್ತಿರೋದು ನೀವು ಬರ್ತಿರೋದು ದಿಸ್ ಆಲ್ ದಿಸ್ ಎನ್ಕ್ವೈರಿ ಆಗ್ಲಿ ಅದನ್ನೇ ಅಂದ್ರೆ ನಿಮ್ಮ ಮೇಲೆ ಎನ್ಕ್ವೈರಿ ಆಗ್ಬೇಕಲ್ಲ ನೀವು ಬರ್ದವ್ರಲ್ಲ ನಿಮ್ಮ ಮೇಲೆ ಆಗ್ಬೇಕಲ್ಲ ಅಲ್ಲರಿ ಸಿಂಪಲ್ ಟೈಮ್ಸ್ ಆಫ್ ಇಂಡಿಯಾಲಿ ಟೈಮ್ಸ್ ಆಫ್ ಇಂಡಿಯಾಲಿ ಒಂದು ಆರ್ಟಿಕಲ್ ಬಂತು ಬೆಡ್ಡಿನ ವಿಚಾರ 800 ರೂಪಾಯಿ ಅಂತ ಬೆಡ್ ಆ ಬೆಡ್ ಚಾರ್ಜಸ್ 3000 ಅಲ್ಲ 4000 ಅಂತೆ ಅದನ್ನು ಬರದ ತಕ್ಷಣ ಕೊನೆಗೆ ಇಲ್ಲ 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 ನಾವು ಪರ್ಚೇಸ್ ಮಾಡಲ್ಲ ಬಾಡಿಗೆ ತೆಗೆದುಕೊಳ್ತಿದ್ದೀನಿ ಅಂತ ತೀರ್ಮಾನ ನಾವು ಖರೀದಿನೇ ಮಾಡ್ತಾ ಇದ್ದೀವಿ ಬಾಡಿಗೆ ಬಿಟ್ಬಿಟ್ರು ಫಸ್ಟು ಬಾಡಿಗೆ ಮಾಡಿದ್ರು ಒಬ್ಬ ಚೀಫ್ ಮಿನಿಸ್ಟರ್ ಆಗಲಿ ಒಬ್ಬ ಮಂತ್ರಿ ಆಗಲಿ ಆರ್ಡರ್ ಮಾಡಲಿಲ್ಲ ಅಂತಂದ್ರೆ ಯಾರು ಬೆಡ್ನ 10000 ಬೆಡ್ಡನ್ನು ಮಾಡ್ತೀವಿ ಅಂತ ಹೊರಟಿದಾರಲ್ಲ ಈಗ 10000 ಆಯಿತು ಈಗ ಅವ್ರು ಅನೌನ್ಸ್ಮೆಂಟ್ ಕೊಟ್ಬಿಟ್ರು 1 ವರ್ಷದ ಸಾಧನೆಗೆ ಆಮೇಲೆ 6000 ಅಂತ ಬಂದರು 6500 ಅಂತ 5500 ಅಂತ ಬಂದರು 10000 ಬಂದು 6000 ಸೊ ಫಸ್ಟು ಖರೀದಿ ಮಾಡ್ತಾ ಇದ್ದೀವಿ ಅಂದರು ಆಮೇಲೆ ಬಾಡಿಗೆ ಅಂತ ಅಂದರು ಆಮೇಲೆ ಅವ್ರು ಯಾರು ಆಫೀಸರು ಬಹಳ ಬತ್ತಿ ಬುದ್ಧಿವಂತ ನೋಡಿ ಅವನು ಆಫೀಸರ್ ಕೊಡೋ ಸರ್ಕಾರ ಅವನಿಗೆ ಕಾಗ್ದೆ ಬಂದ BBMPಗೆಲ್ಲ ಇದನ್ನೆಲ್ಲ ಯೂತ್ ಸರ್ವಿಸ್ ಹಾಸ್ಟ್ಲು ಆಮೇಲೆ ಕ್ರೀಡಾ ಇದಕ್ಕೆ ಆಮೇಲೆ ಮಕ್ಕಳುಗಳಿಗೆ ಇದನ್ನ ನಾವು ಹಾಸ್ಟೆಲ್ಗಳಿಗೆ ಕಳಿಸ್ಬೇಕು ಇದನ್ನ ಕೊರೋನಾ ಆದ್ಮೇಲೆ ಅಂತ ಅವ್ರಿಗೆ ಏನ್ ಟೆಕ್ನಾಲಜಿನೋ ಏನ್ ಬ್ರೈನೋ ಗೊತ್ತಿಲ್ಲ ನಾನು ಹೇಳ್ದೆ ನಿನ್ ಚೀಫ್ ಮಿನಿಸ್ಟರ್ ಮನೆಗೆ ನಿನ್ ಮಂತ್ರಿ ಮನೆಗೆ ನಿನ್ ಆಫೀಸರ್ ಮನೆಗೆ ನಿನ್ ಎಲ್ಲಚ್ಕೆ ಹಾಕುವ ಅಂತ ಆಮೇಲೆ ಚೀಫ್ ಮಿನಿಸ್ಟರ್ ಇಲ್ಲೆಲ್ಲ ಮಾಡಲ್ಲ ನಾ ಸೂಟ್ ಹಾಕ್ತೀನಿ ಅಂತ ಹೇಳಿದ್ರು ಇದೇನ್ರಿ ಈಗ ಏನಾದ್ರು ಉಂಟೇನ್ರಿ ಒಂದಿನಕ್ಕೆ 800 ರೂಪಾಯಿ ಅಂದ್ರಿ ಬೆಡ್ಗೆ ಅವನಿಗೇನೋ ಬಿಲ್ಡಿಂಗ್ ಅದು ಎಷ್ಟು ಅಂತ ಎತ್ಬಿಡಿ ಅದನ್ನೆಲ್ಲ ಆಮೇಲೆ ನಾವು ತೆಗಿತೀವಿ ಲೆಕ್ಕಾಚಾರ ಎಸ್ ಐ ಆಮ್ ರೆಡಿ ಟು ರಿಪ್ಲೈ ಟು ದೆಮ್ ಫಸ್ಟ್ ಯು ರಿಪ್ಲೈ ಟು ದಿ ಸ್ಟೇಟ್ ಆಫ್ ಕರ್ನಾಟಕ ಈಗ ಕೋವಿಡ್ ವಿಚಾರವಾಗಿ ರಾಜ್ಯದ ಖಾಸಗಿ ಆಸ್ಪತ್ರೆಗಳು ವಸ್ತುಶಃ ದಂಧೆ ನಡೆಸ್ತಾ ಇದ್ದಾವೆ